ಇಪ್ಪತ್ತೈದರ ಹೊಸ ವರ್ಷ ಪ್ರಾರಂಭವಾಗುವುದಕ್ಕೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಉಳಿದಿದೆ ಎರಡ್ ಸಾವಿರದ ನಂತರ ರಾಹು ಹಾಗೂ ಕೇತು ಎರಡು ಗ್ರಹಗಳು ಕೂಡ ರಾಶಿ ಪರಿವರ್ತನೆಯನ್ನ ಮಾಡಲು ಹೊರಟಿದೆ ಕೇತು ಎರಡ್ ರಂದು ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಅದೇ ಸಮಯದಲ್ಲಿ ಸರಿಯಾಗಿ ರಾಹು ರಾಶಿಗೆ ಕಾಲಿಡ್ತಾ ಇದ್ದಾನೆ ಇದರಿಂದಾಗಿ ಲಾಭವನ್ನ ಹೊಂದಲಿರುವಂತಹ ಆ ಅದೃಷ್ಟ ರಾಶಿಯು ಯಾವುದು ಅಂತ ನೋಡೋಣ ಬನ್ನಿ ಮಿಥುನ ರಾಶಿ ಹೊಸ ವರ್ಷ ಎನ್ನುವುದು ಮಿಥುನ ರಾಶಿಯ ಜಾತಕದವರಿಗೆ ಸಾಕಷ್ಟು ಸಕಾರಾತ್ಮಕವಾಗಲಿದೆ ಅಂತ ಹೇಳಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಸೂಚಿಸುತ್ತದೆ ಸಾಕಷ್ಟು ಸಮಯದಿಂದಲೂ ನೀವು ಮಾಡುತ್ತಿರುವಂತಹ ಕೆಲಸಕ್ಕೆ ಕೊನೆಗೂ ಕೂಡ ಸಫಲತೆ ಫಲಿತಾಂಶ ದೊರೆಯುತ್ತದೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳ ಜೊತೆಗೆ ನಿಮ್ಮ ಸಂಬಂಧ ಉತ್ತಮವಾಗಿ ಇರುತ್ತದೆ ನಿಮ್ಮ ಕೆಲಸವನ್ನ ಅವರು ಮೆಚ್ಚಿಕೊಳ್ಳುತ್ತಾರೆ ಹೊಸ ಕೆಲಸದ ಹುಡುಕಾಟದಲ್ಲಿರುವಂತಹ ನಿರುದ್ಯೋಗಿಗಳು ಕೂಡ ಕೆಲಸ ದೊರೆಯಲಿದೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಅವಕಾಶ ಇದೆ ಈ ಸಂದರ್ಭದಲ್ಲಿ ವಾಹನ ಹಾಗೂ ಪ್ರಾಪರ್ಟಿಗಳಂತಹ ದುಬಾರಿ ವಸ್ತುಗಳನ್ನ ಖರೀದಿಸುವಂತಹ ಅವಕಾಶ ನಿಮಗೆ ಇದೆ ಕುಟುಂಬದ ಜೊತೆಗೆ ಸುಂದರವಾಗಿರುವಂತಹ ಕ್ಷಣವನ್ನ ಕಳೀತೀರಾ ಮಕರ ರಾಶಿ ರಾಹು ಹಾಗೂ ಕೇತುವಿನ ರಾಶಿ ಪರಿವರ್ತನೆ ಮಕರ ರಾಶಿ ಅವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತದೆ ಮಕರ ರಾಶಿ ಅವರಿಗೆ ಹೊಸ ವರ್ಷ ಹೊಸ ಹರ್ಷವನ್ನ ಹೊತ್ತು ತರಲಿದೆ ಈ ರಾಶಿ ಪರಿವರ್ತನೆಯ ಪರಿಣಾಮದಿಂದ ಮಕರ ರಾಶಿಯವರು ಇನ್ನಷ್ಟು ಹೆಚ್ಚಿನ ಹಣ ಸಂಪಾದನೆಯನ್ನ ಮಾಡ್ತಾರೆ ಈ ಸಂದರ್ಭದಲ್ಲಿ ಕಡೆಗೆ ನಿಮ್ಮ ಆಸಕ್ತಿ ಹಾಗೂ ಆಲೋಚನೆಗಳು ಹೆಚ್ಚಾಗಿ ಕಾಣಿಸುತ್ತದೆ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಕೂಡ ನೀವು ಯಾವುದೇ ರೀತಿಯ ಸಂಕಷ್ಟವನ್ನ ಇದ್ರೂ ಕೂಡ ಪರಿಹರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ ಈ ಮೂಲಕ ಆರ್ಥಿಕವಾಗಿ ಸದೃಢ ಪರಿಸ್ಥಿತಿಯನ್ನ ನೀವು ಅನುಭವಿಸಬೇಕಾಗುತ್ತದೆ ಧನು ರಾಶಿ ಧನು ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ಕೂಡ ಅವರಿಗೆ ಖಂಡಿತವಾಗಿ ಆ ಕೆಲಸದಿಂದ ಗೆಲುವು ಸಿಗುತ್ತದೆ ಆ ಸಂದರ್ಭದಲ್ಲಿ ಧನು ರಾಶಿಯವರು ಹೆಚ್ಚಾಗಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ ಾರೆ ಈ ಸಂದರ್ಭದಲ್ಲಿ ದೇವರ ಪೂಜೆ ಮಾಡುವ ವಿಚಾರದಲ್ಲಿ ನೀವು ಈ ಸಂದರ್ಭದಲ್ಲಿ ಹಣಕಾಸಿನ ಹರಿವು ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ಇರಬಹುದಾಗಿದೆ ಆದರೆ ವಿನಾಕಾರಣ ಹಣವನ್ನ ದುಂದುವೆಚ್ಚ ಮಾಡಬೇಡಿ ಇನ್ನು ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿ ಇರಬಹುದಾಗಿದೆ ಆದರೆ ಅದನ್ನ ನೀವು ಸಲೀಸಾಗಿ ಮಾಡಿ ಮುಗಿಸ್ತೀರಿ